ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ದನಿ. ನಾನು ನೀತಾ ಬೋಪಯ್ಯ. ನೀವು ಇನ್ನು ನಮ್ಮ ಸಂಪೂರ್ಣ ನ್ಯೂಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಬೀಗರಾದ ಗುರು ಶಿಷ್ಯ ಎಸ್ಎಂ ಕೃಷ್ಣ ಡಿಕೆ ಶಿವಕುಮಾರ್ ಕುಟುಂಬಗಳನ್ನು ಬೆಸೆದ ಬಾಂಧವ್ಯ. ಇದು 2021 ಅಪರೂಪದ ಮದುವೆ. ಪ್ರಸ್ತುತ ಬಿಜೆಪಿಯಲ್ಲಿರುವ ಕಾಂಗ್ರೆಸ್ನ ಮಾಜಿ ನಾಯಕ, ಮಾಜಿ ಮುಖ್ಯಮಂತ್ರಿ, ಮಾಜಿ ರಾಜ್ಯಪಾಲ ಸೋಮಯ್ಯ ಮಲ್ಲಯ್ಯ ಕೃಷ್ಣ ಅವರ ಮೊಮ್ಮಗ ಅಮರ್ತ್ಯ ಹೆಗ್ಡೆ, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ, ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಅವರ ಮಗಳು ಐಶ್ವರ್ಯ ಭಾನುವಾರ ಸಪ್ತಪದಿ ತುಳಿದು ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟರು. ನಗರದ ವೈಟ್ಫೀಲ್ಡ್ ನಲ್ಲಿರುವ ಶೆಲ್ಟನ್ ಹೋಟೆಲ್ನಲ್ಲಿ ನೂರಾರು ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ ಒಕ್ಕಲಿಗರ ಸಂಪ್ರದಾಯದ ವಿಧಿಯಂತೆ ಮಂತ್ರಘೋಷಗಳ ಮಧ್ಯೆ ಅಮರ್ತ್ಯ ಮತ್ತು ಐಶ್ವರ್ಯ ದಂಪತಿಗಳಾದರು. ಅಷ್ಟೇ ಅಲ್ಲ, ಎಸ್ಎಂ ಕೃಷ್ಣ ಡಿಕೆ ಶಿವಕುಮಾರ್ ಅವರ ಕುಟುಂಬಗಳ ನಡುವೆ ಸೇತುವೆಯಾದರು. ಮೊಮ್ಮಗಳಿಗೆ ಕೃಷ್ಣ ದಂಪತಿಗಳು ಆರತಿ ಎತ್ತಿ ಆಶೀರ್ವದಿಸಿದರು. ಮಗಳನ್ನು ದಾರೆರೆದುಕೊಡುವ ಸಂದರ್ಭದಲ್ಲಿ ಡಿಕೆಶಿ ಭಾವುಕರಾದರು. ಆದಿಚುಂಚನಗಿರಿ ಸಂಸ್ಥಾನದ ಶ್ರೀ ನಿರ್ಮಲಾನಾಥ ಸ್ವಾಮೀಜಿಗಳು ಸೇರಿದಂತೆ ಅನೇಕ ಪೀಠಾಧೀಶರು ಈ ಮದುವೆಗೆ ಸಾಕ್ಷಿಯಾದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಸಚಿವರು, ಶಾಸಕರು ಹಾಜರಿದ್ದು ಶುಭ ಕೋರಿದರು. ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡಿದ್ದರು. ಜಾತ್ಯತೀತ ಜನತಾದಳದ ನಾಯಕ ಎಚ್ ಡಿ ಕುಮಾರಸ್ವಾಮಿ, ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ನ ಅತಿರಥ ಮಹಾರಥರು ಈ ಮದುವೆಯಲ್ಲಿ ಭಾಗವಹಿಸಿ ಶುಭ ಹಾರೈಸಿದರು. ಸಿನಿಮಾ ನಟ ನಟಿಯರು, ಹಿರಿಯರು, ಗಣ್ಯರು, ಅಧಿಕಾರಿಗಳು, ಮಿತ್ರರು, ಬಂಧು ಬಾಂಧವರು ನವ ಜೋಡಿಯನ್ನು ಹರಸಿದರು. ವಿಶೇಷವೆಂದರೆ ಪ್ರೇಮಿಗಳ ದಿನವೇ ಈ ಜೋಡಿ ಒಂದಾಗಿದ್ದು ಗುರು ಶಿಷ್ಯರ ಕುಟುಂಬಗಳ ಸಂಬಂಧ ಬೆಸೆದದ್ದು ಒಂದು ಹೊಸ ಅಧ್ಯಾಯದ ಆರಂಭವಾಯಿತು. ಬನ್ನಿ, ಬಾಳ ವಸಂತಕ್ಕೆ ಕಾಲಿಡುತ್ತಿರುವ ನವ ಜೋಡಿಯನ್ನು ನಾವು ಹರಸೋಣ. ಎಲ್ರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಧರ್ಮ. ಈಗ ಹೊಸದಾಗಿ ಸಂಪೂರ್ಣ ನ್ಯೂಸ್ ಅಂತ ಯೂಟ್ಯೂಬ್ ಚಾನೆಲ್ ಓಪನ್ ಆಗಿದೆ. ಇದರಲ್ಲಿ ಒಳ್ಳೆ ಒಳ್ಳೆ ನ್ಯೂಸ್ಗಳು ಬರುತ್ತೆ. ನಮ್ಮ ಸಿನಿಮಾ ಬಗ್ಗೆ ಆಗಲಿ, ಕಿರುತೆರೆ ಬಗ್ಗೆ ಆಗಲಿ, ಎಲ್ಲದ್ರ ಬಗ್ಗೆನೂ ಭಾಳ ಚೆನ್ನಾಗಿ ನಾನು ನೋಡ್ತಾ ಇದ್ದೀನಿ, ನ್ಯೂಸ್ ಬರ್ತಿದ್ದೆ. ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ. ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇವ್ರಿಗೆ ಸಪೋರ್ಟ್ ಮಾಡಿ.